ಓಕೆ, ಮುಂದನೆಯದು ವಿಸರ್ಗ ಸಂಧಿ. ವಿಸರ್ಗ ಸಂಧಿ ಅಂತ ಹೇಳಿದ್ರೆ ನಾವಿದನ್ನ ಕಡಿಮೆ ಬಳಸ್ತಕ್ಕಂಥದ್ದು. ಅದನ್ನು ನಾವು ಕನ್ನಡದಲ್ಲಿ ನಾವು ಡೀಪಾಗಿ ಓದಂಥ ಸಂದರ್ಭದಲ್ಲಿ ಈ ಒಂದು ಸಂಧಿ ಬರುತ್ತೆ. ಅಲ್ಲಿ ವಿಸರ್ಗ ಅಂತ ಹೇಳಿದ್ರೆ ಅಹ ಎನ್ನುವಂಥ ಪದ ಬಳಸ್ತೀವಿ. ಆ ಅಹ ಎನ್ನುವಂಥ ಅಕ್ಷರದ ಬಂದಾಗ ಅವುಗಳಿಗೆ ಕಾರಗಳು ಯಾವುದಾದ್ರೂ ಬರ್ಬೋದು, ಪರವಾಗಿ ಬರ್ಬೋದು ಬೇರೆ ಅಕ್ಷರಗಳು, ಅಲ್ಲಿ ಅರ್ಕಾರ ಬರ್ತಕ್ಕಂಥದ್ದನ್ನು ನಾವು ವಿಸರ್ಗ ಸಂಧಿ ಅಂತ ಹೇಳ್ತೀವಿ. ಈಗ ನೋಡಿ, ವಿಸರ್ಗ ಸಂಧಿ. ಇದಕ್ಕೆ ವಾಕ್ಯ ಏನು ಅಂತ ಹೇಳಿದ್ರೆ, ವಿಸರ್ಗ ಅಕ್ಷರಕ್ಕೆ ಆ ವರ್ಣಕ್ಕೆ ಯಾವುದೇ ಮೃದು ಅಕ್ಷರಗಳ ಪರವಾಗಿ ಬಂದರೆ, ಯಾವುದೇ ಮೃದು ಅಕ್ಷರ ಪರವಾಗಿ ಬಂದರೆ ಆರ್ ಪರವಾದರೆ ಅರ್ ಅಕ್ಷರ ಆದೇಶವಾಗಿ ಬರುತ್ತದೆ. ಆರ್ ಆದೇಶವಾಗಿ ಬರುತ್ತದೆ. ಇದರದ್ದು ಸೂತ್ರ ತುಂಬ ಚಿಕ್ಕದು. ಇದು ಇಂಪಾರ್ಟೆಂಟ್ ನೋಟ್ ನಮಗೆ. ವಿಸರ್ಗ ಅಂತ ಹೇಳಿದ್ರೆ ನಾವು ವಿಸರ್ಗ ಬರೆಯುವಾಗ ಆಹ ಬರೀತೀವಿ. ಅದೇನಂದ್ರೆ ಎರಡು ಚಿಕ್ಕ ಸೊನ್ನೆಯನ್ನು ನಾವು ವಿಸರ್ಗ ಅಂತೀವಿ. ಈ ವಿಸರ್ಗ ಅಕ್ಷರಕ್ಕೆ ನಾವು ಯಾವುದೇ ಅಕ್ಷರ ಬಂದಾಗ ಅಲ್ಲಿ ನಾವು ಬಳಸ್ತಕ್ಕಂಥದ್ದು ಅರ್ಕಿ ಮಾತ್ರ ಆದೇಶವಾಗಿ ಬರುತ್ತೆ. ಅದನ್ನು ನಾವು ಮೇನ್ ಆಗಿ ಬಳಸ್ತೀವಿ. ಇಲ್ಲಿ ಯಾವುದೇ ಅಕ್ಷರ ಬರಬಹುದು, ಅರ್ಕಿ ಮಾತ್ರ ಆದೇಶವಾಗಿ ಬರುತ್ತೆ. ಈಗ ಹವಿ ಪ್ಲಸ್ ಗಂಧ ಹವಿರ್ಗಂಧ. ಉದಾಹರಣೆ ನೋಡಿ, ಹವಿ ಪ್ಲಸ್ ಗಂಧ ಈಸ್ ಈಕ್ವಲ್ ಟು ಹವಿರ್ಗಂಧ. ಹವಿರ್ಗಂಧ ಇಲ್ಲಿ ವಿ, ಇಲ್ಲಿ ಏನು ಬಂದಿದೆ, ವಿಸರ್ಗ ಇದೆ ಪ್ಲಸ್ ಗಾ ಬಂದಿದೆ. ಇಲ್ಲಿ ಯಾವುದಾದ್ರೂ ಅಕ್ಷರ ಬರ್ಬೋದು ಅಂತ ಹೇಳಿದ್ದೀನಿ. ಇದನ್ನು ವಿಸರ್ಗ ಬಂದಾಗ ಇಲ್ಲೇನಾಗುತ್ತೆ, ಅರ್ಕಿ ಮಾತ್ರ ಬರುತ್ತೆ, ರಾ ಅಂತ ಯೂಸ್ ಮಾಡಿದ್ದೀವಿ. ಇದರ ಸೂತ್ರದ ಪ್ರಕಾರ ನಾವು ಇದು ಕರೆಕ್ಟಾಗಿ ಬರ್ತಕ್ಕಂಥ. ಇನ್ನು ಅವಿ ಪ್ಲಸ್ ಹಂಶ ಹವಿರಂಶ. ಇದರಲ್ಲಿ ಇನ್ನೊಂದು ನೋಡೋಣ ಎಕ್ಸಾಂಪಲ್ಲು. ಹವಿ ಪ್ಲಸ್ ಅಂಶ ಹವಿರಂಶ. ಇಲ್ಲಿ ನೋಡಿ ಏನಿದೆ, ವಿಸರ್ಗ ಇದೆ ಪ್ಲಸ್ ಆ ಇದೆ. ಈ ವಿಸರ್ಗ ಬಂದಾಗ ಇಲ್ಲೇನಾಗಿದೆ, ಅರ್ಕಿ ಮಾತ್ರ ರಾ ಮಾತ್ರ, ರಾ ಇಲ್ಲಿ ಆದೇಶವಾಗಿ ಬಂದಿರೋದನ್ನ ನೋಡ್ತೀವಿ. ಇನ್ನು ಚಕ್ಷು ಪ್ಲಸ್ ಅಬ್ಜ ಅಂತ ನೋಡೋಣ. ಕೊನೆಯ ಉದಾಹರಣೆ, ಚಕ್ಷು ಶುಹು ಪ್ಲಸ್ ಅಬ್ಜ. ಚಕ್ಷು ಪ್ಲಸ್ ಅಬ್ಜ ಅಂತ ಹೇಳ್ತೀವಿ. ಇದನ್ನು ಚಕ್ಷು ರಬ್ಜ ಅಂತ ಹೇಳ್ತಾರೆ. ಕೂಡಿಸಿ ಬರೆದಾಗ ಚಕ್ಷು ರಬ್ಜ. ಇಲ್ಲಿ ನೋಡಿ ಏನಾಗಿದೆ, ವಿಸರ್ಗ ಇದೆ ಪ್ಲಸ್ ಆ ಇದೆ ಇಸ್ ಈಕ್ವಲ್ ಟು ರಾ, ಮತ್ತೆ ವಿಸರ್ಗ ಬಂದ ಹತ್ರ ರಾ ಅಕ್ಷರ ಆಟೋಮೆಟಿಕ್ ಆಗಿ ಆದೇಶವಾಗಿ ಬರುತ್ತೆ. ಈ ಒಂದು ಸೂತ್ರದ ಪ್ರಕಾರ ಬಂದಿರೋದು ನೋಡ್ತೀವಿ. ಇದನ್ನು ನಾವು ವಿಸರ್ಗ ಸಂಧಿಯ ಬಿಡಿಸುವ ಕ್ರಮ. ಮತ್ತೊಮ್ಮೆ ನೋಡಿ, ವಿಸರ್ಗ ಸಂಧಿ. ವಿಸರ್ಗ ಸಂಧಿ ಅಂದರೆ ವಿಸರ್ಗ ಅಕ್ಷರಕ್ಕೆ ಯಾವುದೇ ಮೃದು ಅಕ್ಷರಗಳು ಪರವಾದರೆ ಅರ್ ಅಕ್ಷರ ಆದೇಶವಾಗಿ ಬರುತ್ತದೆ. ಇದನ್ನು ವಿಸರ್ಗ ಸಂಧಿ ಅಂತ ಕರೀತೀವಿ. ಉದಾಹರಣೆ, ಹವಿ ಪ್ಲಸ್ ಗಂಧ ಹವಿರ್ಗಂಧ. ವಿ ಹತ್ರ ಗಾ ವಿಸರ್ಗ ಇದೆ, ಗಾಗೆ ಗಾ. ಈ ವಿಸರ್ಗ ಬಂತು ಅಂದರೆ
ರಾಕಿ ಆದೇಶವಾಗಿ ರಾ ಬರ್ತಕ್ಕಂಥದ್ದು. ಅಭಿ ಪ್ಲಸ್ ಅಂಶ ಹವಿರಂಶ. ವಿ ಇಲ್ಲಿದೆ, ಆ ಬರೆದಿದ್ದೀವಿ, ವಿಸರ್ಗ ಬಂತು ಅಂದರೆ ರಾ ಅಕ್ಷರ ಆದೇಶವಾಗಿ ಬಂದಿದೆ. ಚಕ್ಷು ಪ್ಲಸ್ ಅಬ್ಜ ಚಕ್ಷುರಬ್ಜ. ಇಲ್ಲಿ ವಿಸರ್ಗ ಇದೆ, ಆ ಇದೆ, ವಿಸರ್ಗ ಬಂತು ಅಂದರೆ ರಾ ಅಕ್ಷರ ಇಲ್ಲಿ ಆದೇಶವು ಬಂದಿದೆ. ಅಕಾರ್ಡಿಂಗ್ ಟು ಈ ಸೂತ್ರದ ಪ್ರಕಾರ ಕರೆಕ್ಟಾಗಿ ಬಂದಿರೋದನ್ನು ನೋಡ್ತೀವಿ. ಹೀಗೆ ವಿಸರ್ಗ ಸಂಧಿಯನ್ನು ಮಾಡುವಂತಹ ಕ್ರಮ.